ನಮಸ್ತೆ. 24x7 ಕರ್ನಾಟಕ .com ಸ್ವಾಗತ, ಸುಸ್ವಾಗತ ವಿತ್ ಶಶಾಂಕ್. ನಾವು ಈಗ ಭೇಟಿ ಮಾಡಲು ಬಂದಿರುವಂತದ್ದು ಬೂದಿಗೊಪ್ಪೆ ಗ್ರಾಮ ಪಂಚಾಯತಿ ಮೆಂಬರ್ ಅನ್ನು. ಬನ್ನಿ, ಅವರ ಜೊತೆ ಕುಳಿತು ಅವರ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು ಮೇಡಮ್? ರತ್ನಮ್ಮ. ರತ್ನಮ್ಮ, ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದಿರುವಂತದ್ದು? ಬೂದಿಗೊಪ್ಪೆ ಗ್ರಾಮ ಪಂಚಾಯತಿ. ಬೂದಿಗೊಪ್ಪೆ ಗ್ರಾಮ ಪಂಚಾಯತಿಯಿಂದ ಗೆದ್ದಿರುವಂತದ್ದು. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಸರ್ ನಿಮ್ಮ ಹೆಸರು? ಶಿವಣ್ಣ. ಶಿವಣ್ಣ ಅಂತ. ಈಗ ಏನ್ ಅನ್ನಿಸ್ತಾ ಇದೆ ಸರ್, ಮೇಡಮ್ ಅವರು ಗೆದ್ದಿದ್ದಾರೆ, ಏನ್ ಅನ್ನಿಸ್ತಾ ಇದೆ ನಿಮಗೆ? ಉತ್ಸಾಹ ಅನ್ನಿಸ್ತಾ ಇದೆ ನಮಗೆ. ಉತ್ಸಾಹ ಅನ್ನಿಸ್ತಾ ಇದೆ. ಹಾಗಾಗಿ ಇದೇ ಮೊದಲನೇ ಬಾರಿನ ಸರ್ ಮೇಡಮ್ ಅವರು ಗೆದ್ದಿರುವಂತದ್ದು? ಇದು ಎರಡನೇ ಬಾರಿ. ಎರಡನೇ ಬಾರಿ. ಮೊದಲನೇ ಬಾರಿ ಯಾವ ಸ್ಪರ್ಧಿಸಿದಂತದ್ದು ಸರ್? 95ರಲ್ಲಿ. 95ನೇ ಸಲ ಸ್ಪರ್ಧಿಸಿದಂತದ್ದು. ಈಗ ಯಾವ ರೀತಿ ಒಂದು ಜನರಲ್ಲಿ ಒಂದು ನಿಮ್ಮ ಬಗ್ಗೆ ಒಂದು ಮೂಡಿದೆ ಸರ್, ಒಂದು ನಂಬಿಕೆ ಆಗಿರಬಹುದು, ಏನೇ ಆಗಿರಬಹುದು? ಎಲ್ಲದರಲ್ಲೂ ಉತ್ಸಾಹ ಮೂಡಿದೆ ಜನಗಳಲ್ಲಿ. ಎಲ್ಲದನ್ನು ಸಹ ಚೆನ್ನಾಗಿದೆ. ಆದ್ರಿಂದ ನಮ್ಗೇನು ವ್ಯತ್ಯಾಸ ಕಾಣ್ತಾ ಇದೆ ಮೇಡಮ್. ನಿಮ್ಗೆ ಏನ್ ಅನ್ನಿಸ್ತಾ ಇದೆ, ಇವಾಗ ಒಂದು ಮಹಿಳಾ ವ್ಯಕ್ತಿ ಆಗಿತ್ಕೊಂಡು ನೀವು ಒಂದು ರಾಜಕೀಯ ಜೀವನಕ್ಕೆ ಬಂದಿದ್ದೀರಾ, ಏನ್ ಅನ್ನಿಸ್ತಾ ಇದೆ ಮೇಡಮ್ ಈಗ ನಿಮಗೆ ಒಂದು ಅನಿಸಿಕೆ? ಜನಗಳು ನಮ್ಗೆ ಉತ್ಸಾಹ ಕೊಟ್ರು, ಸಹಕಾರ ಮಾಡಿದ್ರು, ಅದಕ್ಕೆ ನಮ್ಗೆ ಸಂತೋಷ ಆಗ್ತಿರುವಂತದ್ದು. ಸರ್, ಈಗ ನೀವು ಒಂದು ಸಾಧಾರಣ ವ್ಯಕ್ತಿ ಆಗಿತ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಬಂದಂತದ್ದು, ಅಥವಾ ನಿಮ್ಮ ಏನೊಂದು ಹಿರಿಯರೆಲ್ಲರೂ ಸಹ ಒಂದು ಈ ರಾಜಕೀಯ ಜೀವನದಲ್ಲೇ ಬಂದಂತದ್ದು ಸರ್, ಈಗ ಯಾರಿದ್ರ ಸರ್ ನಿಮ್ಮ ಹಿರಿಯರು ಅಂದ್ರೆ ಈ ಒಂದು ರಾಜಕೀಯ ಜೀವನದಲ್ಲಿ? ನಮ್ಮ ತಂದೆ. ನಿಮ್ಮ ತಂದೆಯವರು ಇದ್ದಂತದ್ದು. ಅವರು ಏನಾಗಿದ್ರು ಸರ್? ಅವರು ಇದೇ ತರ ಗೆದ್ದಿದ್ದು. ಅವರು ಚೇರ್ಮನ್ ಆಗಿದ್ದಂತದ್ದು. ಸರ್, ಈ ಬಾರಿ ಈಗ ಮೇಡಮ್ ಅವರು ವಿಜಯದಾತ ಅಂತ ಸಂದರ್ಭದಲ್ಲಿ ಏನ್ ಲೀಡಿಂಗ್ ಕೊಟ್ಟಿದ್ದ ಸರ್ ಈ ಬಾರಿ? ಈ ಬಾರಿ ವಿಜಯದಲ್ಲಿ ನಾ ಅದೇ ಒಂದು 448 ಓಟು, ಒಂದು ಒಬ್ಬನಿಗೆ 680, ಒಬ್ಬನಿಗೆ 318, ಒಬ್ಬನಿಗೆ 400, ಇನ್ನೊಬ್ಬನಿಗೆ 500. ಒಳ್ಳೆ ಬಹುಮತಗಳಿಂದ ವಿಜೇತರಾಗಿರುವಂತದ್ದು. ಸರ್, ಈಗ ಮೇಡಮ್ ಅವರು ಗೆದ್ದೀಗ 3 ವರ್ಷ ಅವಧಿ ಕಳೆದಿದೆ, ಯಾವ ರೀತಿ ಈಗ ಒಂದು ನೀವು ಮೇಡಮ್ಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ತಾ ಬಂದ್ರಿ ಸರ್? ಈಗ ಕೆಲಸ ಕಾರ್ಯ ಏನ್ ಬರ್ತಾ ಇದೆ ಪಂಚಾಯತಿ ಇದಕ್ಕೆ, ಅದನ್ನೆಲ್ಲಾನು ನಾವು ಸಹಕಾರ ಮಾಡ್ಕೊಂಡು ಹೋಗ್ತಾ ಇದೀವಿ. ಸಹಕಾರ ಮಾಡಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ಮೇಡಮ್ ಅವ್ರದ್ದು ಇನ್ನು ಈಗ 2 ವರ್ಷ ಅವಧಿ ಎಲ್ಲ ಇದೆ ಸರ್, ಈಗ ಯಾವ ರೀತಿ ನೀವು ಆ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಎಲ್ಲ ಏನು ಜನಕ್ಕೆ ಸಹಾಯ ಆಗ್ತದೆ ಆ ತರ ನಾವು ಅಲ್ಲಿ ಬಂದದ್ನ ಎಲ್ಲ ಗ್ರಾಮ ಪಂಚಾಯತಿ ನಮ್ಮ ಊರಲ್ಲಿ ಏನು ಸಹಾಯ ಆಗುತ್ತೆ ಅದನ್ನೆಲ್ಲ ನಾವು ಮಾಡಬೇಕು, ಲೆವೆಲ್ ಇದು ಮಾಡಿಕೊಂಡು ಅನುಸರಣೆ ಮಾಡ್ಕೊಂಡು ಹೋಗ್ಬೋದು ಎಲ್ಲ. ಮೇಡಮ್, ಈಗ ನಿಮ್ಮ ಅವಧಿ ಇನ್ನು 2 ವರ್ಷ ಕಾಲ ಅವಧಿ ಇದೆ ಮೇಡಮ್, ಈಗ ನೀವು ಅದ್ರ ಬಗ್ಗೆ ಯಾವ ರೀತಿ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಅನ್ಕೊಂಡಿರುವಂತದ್ದು ಮೇಡಮ್? ಜನಗಳಿಗೆ ಸಹಾಯ ಮಾಡಿ ಕೆಲಸಗಳು ಮಾಡಬೇಕು. ಗೆದ್ದು ಮನೇಲಿ ಇದ್ಬಿಟ್ರೆ ಅದು ಇದಾಗಲ್ಲ, ಮಾಡಬೇಕು. ಮುಂದೆ ನಮ್ಗೆ ಪ್ರೋತ್ಸಾಹ ಸಿಗ್ತದೆ ಅಂತ ಹೇಳಕ್ ಇಷ್ಟಪಡ್ತಾರೆ ಮೇಡಮ್. ಈಗ ಹೆಚ್ಚಿನ ಆದ್ಯತೆ ಈಗ ನೀವು ಯಾವ್ದ್ರ ಬಗ್ಗೆ, ಈಗ ನಿಮ್ಮ ಗ್ರಾಮದ ಜನತೆ ಅವರು ಯಾವ್ದ್ರ ಬಗ್ಗೆ ಹೆಚ್ಚಿನ ಆದ್ಯತೆ, ಅವರ ಸಮಸ್ಯೆ ಬಗ್ಗೆ ನಿಮ್ಮ ಹತ್ರ ಕುರಿತು ಮಾತನಾಡ್ತಾರೆ ಮೇಡಮ್? ನೀರೊಂದು, ಚರಂಡಿಗಳು, ಅವು ರೋಡು, ಅವೆಲ್ಲ ಕೇಳ್ತಾರೆ ಮಾಡ್ಕೊಡಿ ಅಂತ. ಅವಕ್ಕೆ ನಾವು ಸಹಕಾರ ಮೇಡಮ್. ಈಗ ನೀವು ಇದಕ್ಕೂ ಮುಂಚೆ ಉಪಾಧ್ಯಕ್ಷ ಸ್ಥಾನದಲ್ಲಿ ಇದ್ದಂತವ್ರು, ಅವಾಗ ನಿಮ್ಗೆ ಯಾವ ರೀತಿ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋದ್ರಿ ಮೇಡಮ್? ಇದೇ ತರ ಮಾಡ್ಕೊಂಡು ಕೆಲಸಗಳ ನಾವು ಜನಗಳಿಗೆ ಸರ್. ಈಗ 2 ವರ್ಷ ಕಾಲ ಅವಧಿ ಮೇಡಮ್ ಅವ್ರು ಈಗ ಉಪಾಧ್ಯಕ್ಷ ಸ್ಥಾನದಲ್ಲಿ ಇದ್ದು ಈಗ ಮೆಂಬರ್ ಸ್ಥಾನದಲ್ಲಿ ಇರುವಂತದ್ದು, ಅವರು ಇನ್ನೂ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿರುವಂತದ್ದು, ಈಗ ಇದರಲ್ಲಿ ನೀವು ಅತಿ ಹೆಚ್ಚಿನ ಆದ್ಯತೆ ಯಾವ್ದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನೀವು ಅನ್ಕೊಂಡಿರೋದು ಸರ್? ಈಗ ಅತಿ ಪ್ರೋತ್ಸಾಹ ಮಾಡಿ ಇನ್ನ ಮುಂದೆ ಹೋಗ್ಬೇಕು, ಜನಗಳಿಗೆಲ್ಲ ಸಹಾಯ ಮಾಡ್ಬೇಕು ನಾವು. ಇದಕ್ಕೆ ಇದ್ರು ಏನೇನು ಬೇಗ ಬರ್ತವೆ ಅವೆಲ್ಲ ಸೌಲಭ್ಯ ಮಾಡಿ ನಾವು ಮುಂದೆ ಹೋಗ್ಬೇಕು ಅಂತ ಅನ್ಕೊಂಡಿರುವಂತದ್ದು. ಸರ್, ಈ ಒಂದು ರಾಜಕೀಯ ಜೀವನಕ್ಕೆ ಬರೋಕೆ ನಿಮ್ಗೆ ಗುರುಗಳು ಅಂತ ಯಾರು ಇದ್ದಾರೆ ಸರ್? ಈಗ ನಮ್ಗೆ ಯಾರು ಗುರುಗಳು? ನೀವೊಂದು ಸ್ವಇಚ್ಛೆಯಿಂದ ಬಂದಂತದ್ದು ಸರ್? ನಾವು ಮಾಮೂಲಿ ಊರಲ್ಲಿ ಒಂದು ಕಮಿಟಿ ಮಾಡ್ಕೊಂಡು ಅವರವ್ರ ಇದ್ರ ಮೇಲೆ ಮಾಡ್ಕೊಂಡು ಹೋಗ್ತೀವಿ, ಮಾಡಿಕೊಂಡು ಈ ಸ್ಥಾನಕ್ಕೆ ಬಂದಿರುವಂಥದ್ದು. ಮೇಡಮ್, ಈಗ ನಿಮ್ಮ ಈ ಸ್ಥಾನಕ್ಕೆ ಬರೋಕೆ ಈ ಗೆಲುವಿಗೆ ಕಾರಣ ಮುಖ್ಯವಾಗಿ ನಿಮ್ಮ ಗ್ರಾಮದ ಪ್ರತಿಯೊಬ್ಬ ಜನತೆ, ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜಯಶನಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಆ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅವರಿಗೆಲ್ಲ ನಮ್ಗೆ ವಂದನೆಗಳು ಅಂತ. ವಂದನೆಗಳು ಹೇಳಕ್ಕೆ ಇಷ್ಟಪಡ್ತಾರೆ. ಸರ್, ನೀವೇನು ಹೇಳಕ್ಕೆ ಇಷ್ಟಪಡ್ತಾರೆ ಆ ಜನತೆಗೆ ಒಂದು ಸಿಹಿ ಮಾತುಗಳನ್ನು? ಜನತೆಗೆ ನಾವು ವಂದನೆ ಹೇಳಿ ಸಂತೋಷವಾಗಿ ಅವ್ರನ್ನ ನಾವು ಹೆಂಗಿದ್ದೀವಿ ಅವ್ರನ್ನ ಉಲ್ಲಾಸ ಮಾಡಿಕೊಂಡು ಜೊತೆಗೆ ಗೃಹಾಸ ಕೊಟ್ಕೊಂಡು ಮುಂದೆ ಕರ್ಕೊಂಡು ಹೋಗ್ಬೇಕು ಹೋಗ್ತೀವಿ. ಇದೇ ರೀತಿ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೀವಿ. ಧನ್ಯವಾದಗಳು ಸರ್. ಧನ್ಯವಾದಗಳು.